ಬೆಳಗಿನ ಒಂದು ಅವಸರಕ್ಕೆ ನಾವು ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಇರುತ್ತೆ ಸೊ ಹೀಗಾಗಿ ಇವತ್ತಿನ ದಿನ ನಾನು ಅವಸರದಲ್ಲಿ ಎರಡು ಒಂದೇ ಪ್ರಿಮಿಕ್ಸ್ನಿಂದ ಎರಡು ರೆಸಿಪಿಗಳನ್ನು ಮಾಡಬಹುದು ಅಂತ ಒಂದು ಎರಡು ರೆಸಿಪಿನ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಧುಸ್ ಕ್ರಿಯೇಷನ್ಸ್ ಇವತ್ತಿನ ದಿನ ನಾನು ಒಂದೇ ಪ್ರಿಮಿಕ್ಸ್ನಿಂದ ಬಳಸಿ ರವೆ ಇಡ್ಲಿ ಮತ್ತು ರವೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಇದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎರಡು ಚಮಚದಷ್ಟು ಹಸಿ ಶುಂಠಿ ತುರಿ ಎಂಟರಿಂದ ಹತ್ತು ಗೋಡಂಬಿ ಎರಡು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಉದ್ದಿನಬೇಳೆ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕಿ ಎಣ್ಣೆ ಮೇಲೆ ಒಂದು ಚಮಚದಷ್ಟು ಸಣ್ಣ ಚಮಚದಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿರೋದು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಈ ಮೆಣಸಿನ್ಕಾಯಿ ಏನಿದೆ ಅಲ್ಲ ಕ್ರಿಸ್ಪಿ ಆಗಬೇಕು ಹಾಗಂದ್ರೆ ಸೀದ್ ಹೋಗಬಾರ್ದು ಅದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿರಬೇಕು ಕಡಲೆಬೇಳೆ ಉದ್ದಿನ ಬೇಳೆ ಏನಿದೆಯಲ್ಲ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಇವೆಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕು ಆನಂತರ ಒಂದು ಚೂರು ಗೋಲ್ಡನ್ ಕಲರ್ ಬಂದ ಮೇಲೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಬೇಗ ಫ್ರೈ ಆಗುತ್ತೆ ಸೊ ಹೀಗಾಗಿ ಒಂದು ಸ್ವಲ್ಪ ಇವೆಲ್ಲ ಫ್ರೈ ಆದಮೇಲೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ನಾವು ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಹಸಿ ಶುಂಠಿ ತುರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಹಸಿ ಶುಂಠಿನ ತುರಿದಿಟ್ಕೊಂಡಿದ್ದೆ ಚೆನ್ನಾಗಿ ಆದಷ್ಟು ನೀವು ಸಣ್ಣ ಉರಿಲಿ ಎಲ್ಲವನ್ನು ಸಮನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಒಂದೇ ಸಮನಾಗಿ ಫ್ರೈ ಆಗುತ್ತೆ ಸಣ್ಣ ಉರಿಲಿ ಫ್ರೈ ಮಾಡಿಕೊಂಡ್ರೆ ನಿಧಾನವಾಗಿ ಹಾಗೆ ಒಂದು ಎಂಟರಿಂದ ಹತ್ತು ಗೋಡಂಬಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಆಪ್ಷನಲ್ಲು ಹಾಕಲೇಬೇಕು ಅಂತೇನಿಲ್ಲ ಹಾಕಿದರೆ ರವೆ ಇಡ್ಲಿ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಉಪ್ಪಿಟ್ಟು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಒಂದು ಫ್ರೈ ಆಗಿದೆ ಎಲ್ಲವೂ ಹಸಿಮೆಣ್ಸಿನ್ಕಾಯಿ ಕೂಡ ಚೆನ್ನಾಗಿ ಗರಿ ಗರಿ ಆಗೋ ಥರ ಫ್ರೈ ಆಗಿದೆ ಸಣ್ಣ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಆನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಇದನ್ನು ಸೋಸಿಟ್ಕೊಂಡು ಬಿಸಿಲಲ್ಲಿ ಒಣಗಿಸಿ ಕೂಡ ನಾವು ಈ ಥರ ಅಂದರೆ ಒಣಗಿಸಿ ಡ್ರೈ ಆದಮೇಲೆ ನಾವು ಈ ಥರ ಒಗ್ಗರಣೆಯಲ್ಲಿ ಕೂಡ ಬಡಿಸ್ಕೊಬೋದು ಅಥವಾ ನೀವು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಅದು ಕೂಡ ಒಂಚೂರು ಗರಿ ಗರಿ ಆಗಬೇಕು ಅಲ್ಲಿವರೆಗೂ ನೀವು ಬಾಡಿಸ್ಕೊಳ್ಳಿ ಆ ನಂತರ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಸಣ್ಣ ರವೆ ಸಣ್ಣ ರವೆ ಅಂದ್ರೆ ಈ ಬಾಂಬೆ ರವೆ ಅಂತ ಹೇಳ್ತಾರೆ ನೋಡಿ ಆ ರವೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ರವೆ ನೋಡಿ ಹೇಗೆ ಆಗಬೇಕು ಅಂತಂದರೆ ಒಂಥರ ಬಿಳಿ ಬಣ್ಣ ಬರುತ್ತೆ ಒಂದೊಂದು ರವೆ ಕಣ ಅನ್ನೋದೇನಿದೆಲ್ಲ ಅದು ಆಗುತ್ತೆ ಬಿಳಿ ಕಲರ್ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ರವೆ ಹಾಕಿದ ಮೇಲೆಯೂ ಕೂಡ ಉರಿ ಕಡಿಮೆನೇ ಇರಲಿ ಸಣ್ಣ ಉರಿ ಇಲ್ಲಿ ಸುಮಾರು ಮೂರರಿಂದ ನಾಲ್ಕು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಜಾಸ್ತಿ ದಿನ ನಾವು ಇಟ್ಕೊಂಡು ಈ ಒಂದು ಪ್ರಿಮಿಕ್ಸ್ನ ನಾವು ಇಟ್ಕೊಂಡು ಬೇಕಾದಾಗ ಯೂಸ್ ಮಾಡ್ಕೋಬಹುದು ಸೊ ಹೀಗಾಗಿ ನಾವು ಇವನ್ನೆಲ್ಲವನ್ನು ಕಾಳಜಿಯಿಂದ ನಿಧಾನವಾಗಿ ಒಂದು ತಾಳ್ಮೆಯಿಂದ ನಾವು ಇವನ್ನೆಲ್ಲ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಇದೇ ಒಂದು ಟ್ರಿಕ್ಸ್ನು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಎಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಹೆಚ್ಚು ದಿನದವರೆಗೂ ಇದನ್ನ ಬಾಳಿಕೆ ಬರುತ್ತೆ ಈ ಒಂದು ಪ್ರಿಮಿಕ್ಸು ಒಂದು ಈ ಮಿಕ್ಸ್ ಏನಿದೆ ಅಲ್ಲ ಭಾಳ ಅದು ಇಟ್ಕೋಬೋದು ಹೊರಗಡೆ ಇಟ್ರೂ ತೊಂದರೆ ಇಲ್ಲ ನೀವು ಫ್ರಿಜ್ನಲ್ಲಿ ಇಟ್ರೂ ಒಂದು ಮೂರರಿಂದ ಎರಡೂವರೆಯಿಂದ ಮೂರು ತಿಂಗಳವರೆಗೂ ಇಟ್ಕೋಬೋದು ಹೊರಗಡೆ ಇಟ್ಟರೆ ಒಂದು ತಿಂಗ್ಳದವರೆಗೂ ಯೂಸ್ ಮಾಡ್ಕೋಬೋದು ಅದಕ್ಕಿಂತ ಹೆಚ್ಚಿಗೆ ಇಟ್ರೂ ಏನೂ ತೊಂದರೆ ಆಗಲ್ಲ ಬಟ್ ಇದನ್ನ ಎಣ್ಣೆ ಹಾಕಿ ಫ್ರೈ ಮಾಡಿರ್ತೀವಲ್ವ ಒಂಥರ ಎಣ್ಣೆ ಮುಗಿಸು ವಾಸನೆ ಬಂದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಇದನ್ನ ಇಟ್ಟರೆ ಜಾಸ್ತಿ ದಿನ ಇಟ್ಕೋಬೋದು ಇವಾಗ ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ಒಂದು ಕಪ್ನಷ್ಟು ರವೆನ ರವೆ ಮಿಕ್ಸ್ ಮಾಡಿರೋ ರವೆ ಏನಿದೆ ಅದನ್ನ ತೊಗೊಂಡಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಡುಗೆ ಸೋಡಾ ಹಾಕ್ಕೊಳ್ಳಿ ಅಥವಾ ಇನ್ನೊ ಸಾಲ್ಟ್ ಕೂಡ ಹಾಕ್ಕೋಬೋದು ಮುಖಾಲು ಕಪ್ನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ನೀವು ಒಂದು ಕಪ್ ರವೆಗೆ ಅರ್ಧ ಕಪ್ನಷ್ಟು ಕೂಡ ನೀವು ಮೊಸರನ್ನು ಹಾಕ್ಬೋದು ಇಲ್ಲಿ ಜಾಸ್ತಿ ಇತ್ತು ಮನೇಲಿ ಸೊ ಹೀಗಾಗಿ ಮುಕ್ಕಾಲು ಕಪ್ನಷ್ಟು ಮೊಸರನ್ನು ಹಾಕಿದ್ದೀನಿ ಸರಿಯಾದ ಅಳತೆ ಏನಪ್ಪ ಅಂತಂದರೆ ಒಂದು ಕಪ್ ರವೆಗೆ ಅರ್ಧ ಕಪ್ನಷ್ಟು ಮೊಸರು ಇವಾಗ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಬೆರೆಸಿ ಇದನ್ನ ಹಿಟ್ಟನ್ನು ಸಾರಿ ರವೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಡ್ಲಿ ಹಿಟ್ಟಿನ ಅದಕ್ಕೆ ರೆಡಿ ಆಗಬೇಕಿದು ಒಂದು ಐದರಿಂದ ಆರು ನಿಮಿಷದವರೆಗೂ ಬಿಡಿ ಹಾಗೆ ಹಾಗೆ ನಾನಿಲ್ಲಿ ಒಂದು ಮಣ್ಣಿನ ಬಟ್ಲುಗಳ ಮೇಲೆ ಬಿಳಿ ಬಟ್ಟೆನ ಹಾಕಿ ಅದರ ಮೇಲೆ ಒಂದೊಂದು ಗೋಡಂಬಿನ ಇಟ್ಟು ಈ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋ ರವೆ ಇಡ್ಲಿ ರವೆ ಇದು ಮಿಕ್ಸ್ ಇದೆಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಸೌಟ್ನಷ್ಟು ಅಂದರೆ ಒಂದೊಂದೇ ಸೌಟ್ ಅಂತಲ್ಲ ನಂದು ಇಡ್ಲಿ ಬಟ್ಲುಗಳು ಸ್ವಲ್ಪ ದೊಡ್ದಿದೆ ನೀವು ಯಾವ ಬಟ್ಲಲ್ಲಿ ಹಾಕ್ಕೊಳ್ತಿರೋ ಅದರ ಅರ್ಧದಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ ನಾನು ಇಲ್ಲಿ ಅರ್ಧದಷ್ಟು ಹಾಕಿದ್ದೀನಿ ಇದು ಉಬ್ಬಿದ ಮೇಲೆ ಪೂರ್ತಿಯಾಗಿ ಬರುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ನೀರು ಕುದೀತಾ ಇದೆ ಒಂದು ಬಾಣಲೆಯಲ್ಲಿ ದಪ್ಪ ತಳ ಇರುವಂಥ ಒಂದು ಬಾಣಲೆಗೆ ನೀರು ಹಾಕಿ ಅದ್ರ ಕೆಳಗಡೆ ರಿಂಗ್ ಇಟ್ಟು ಅದರ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದೀನಿ ಇದು ಎಷ್ಟೋ ಸಾರಿ ನೀವು ವಿಡಿಯೋಗಳಲ್ಲಿ ಈ ಒಂದು ನೋಡೇ ನೋಡಿರ್ತೀರ ವಿಧಾನನ ಅದೇ ಸೇಮ್ ಮೆಥಡ್ನಲ್ಲೇ ಈ ರೀತಿ ನಾನು ಇಡ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸುಮಾರು ಹದಿನೈದು ನಿಮಿಷದಿಂದ ಹದಿನೆಂಟು ನಿಮಿಷವರೆಗೂ ಬೇಯಿಸ್ಕೊಳ್ತೇನೆ ಇಡ್ಲಿನ ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಕಂಪ್ಲೀಟಾಗಿ ಬಂದಿದೆ ಅರ್ಧದಷ್ಟು ನಾನು ಹಿಟ್ಟು ಹಾಕಿದೆ ನೋಡಿ ಈಗ ಫುಲ್ ಉಬ್ಕೊಂಡಿದೆ ಚೆನ್ನಾಗಿ ಬಂದಿದೆ ನೀವು ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ಅವಶ್ಯವಾಗಿ ಸ್ವಲ್ಪ ಸೋಡಾ ಅಗತ್ಯ ಇದೆ ಇದು ಇದಕ್ಕೆ ಯಾಕೆಂದರೆ ನಾವು ಇನ್ಸ್ಟಂಟ್ ಇಡ್ಲಿ ಮಾಡ್ತಿರೋದು ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ರವೆ ಇಡ್ಲಿ ಅಂತ ನೀವೇ ನೋಡ್ಬೋದು ಮತ್ತು ಈ ಬಟ್ಟೆ ಮೇಲೆ ಹಾಕಿರ್ತೀವಲ್ವ ಈಸಿಯಾಗಿ ನಾವು ಇಡ್ಲಿನ ತೆಗಿಬೋದು ಬಹಳ ಸುಲಭ ಆಗುತ್ತೆ ಕಾಯಿ ಚಟ್ನಿ ಸಾಂಬಾರ್ ಜೊತೆ ಇಡ್ಲಿ ತಿನ್ನೋದಕ್ಕೆ ಬಹಳ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಒಂದೇ ಪ್ರಿಮಿಕ್ಸ್ನಿಂದ ಮಾಡಿರುವಂತಹ ಇಡ್ಲಿ ತೋರಿಸಿದೆ ನೋಡಿ ನಿಮಗೆ ತೋರಿಸ್ತೀನಿ ಅದು ಎಷ್ಟು ಸಾಫ್ಟಾಗಿ ಬಂದಿದೆ ರವೆ ಇಡ್ಲಿ ಅಂತ ನೀವು ನೋಡಬಹುದು ಬಹಳ ನೋಡೋದಕ್ಕೂ ಕೂಡ ಅದ್ಭುತವಾಗಿದೆ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಬಾಯಲಿಟ್ರೆ ಕರಗಬೇಕು ಅಷ್ಟು ಟೇಸ್ಟಿಯಾಗಿದೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಒಂದೇ ಪ್ರಿಮಿಕ್ಸ್ನಿಂದ ರವೆ ಇಡ್ಲಿನ ಮಾಡ್ಕೋಬೋದು ಅಂತ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಇದೇನಪ್ಪ ಮಾಮೂಲಿ ಹೇಗೆ ಉಪ್ಪಿಟ್ಟು ಅಂತ ಅನ್ನಿಸ್ಬೋದು ಬಟ್ ನೀವು ಈ ಥರ ಮಾಡಿ ನೋಡಿ ಭಾಳ ಸುಲಭವಾಗಿ ಮಾಡ್ಬೋದು ಅರ್ಜೆಂಟ್ಗೆ ಎರಡು ಕಪ್ನಷ್ಟು ನೀರನ್ನು ಕಾಯ್ದಕ್ಕಿಟ್ಟಿದ್ದೆ ನೀರು ಚೆನ್ನಾಗಿ ಕುದೀತಿರಬೇಕು ಯಾವ ಕಪ್ಪಿನ ಅಳತೆಯಲ್ಲಿ ನೀರು ಹಾಕಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ನಷ್ಟು ನಾವು ರವೆ ಮಿಕ್ಸನ್ನ ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೊಳ್ಳಿ ಅನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ತುಪ್ಪನೂ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಒಂಚೂರು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಂತೂ ನಾವು ರವೆ ಮಿಕ್ಸ್ನಲ್ಲೇ ಹಾಕೋಬೋದು ಉಪ್ಪು ತೊಂದರೆ ಇಲ್ಲ ಆದರೆ ನಾನಿಲ್ಲಿ ಹಾಕಿಲ್ಲ ನಾನಿಲ್ಲಿ ಸಪ್ರೇಟಾಗಿ ಇದ್ದೀನಿ ಹಾಗೆ ಒಂದು ದೊಡ್ಡ ಚಮಚದಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ನಾವು ರವೆ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ಪ್ರಿಮಿಕ್ಸ್ನಲ್ಲಿ ಎಣ್ಣೆ ಅಂಶ ಕಡಿಮೆ ಇರುತ್ತೆ ಸೊ ಹೀಗಾಗಿ ನಾವು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿದರೆ ಬಹಳ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ನೋಡಿ ನೀವೇ ನೋಡ್ಬೋದು ಎಷ್ಟು ಸುಲಭವಾಗಿ ಮಾಡ್ಕೋಬೋದಲ್ವ ನೀವು ಇದಕ್ಕೆ ಎಕ್ಸ್ಟ್ರಾ ಈರುಳ್ಳಿ ಆಮೇಲೆ ಹಸಿ ಬಟಾಣಿ ಕಾಳು ಕ್ಯಾರೆಟು ನಿಮ್ಗೆ ಇಷ್ಟವಾಗಿರುವಂತಹ ತರಕಾರಿಗಳನ್ನು ಹಾಕಿ ಕೂಡ ಈ ಒಂದು ಉಪ್ಪಿಟ್ಟನ್ನ ಮಾಡ್ಕೋಬಹುದು ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಸಾಫ್ಟಾಗಿ ಬಾಯ್ಲ್ ಇಟ್ಟರೆ ಹೋಗಬೇಕು ಅಷ್ಟೊಂದು ಟೇಸ್ಟಿಯಾಗಿ ಅವಸರಕ್ಕೆ ನಾವು ಇಡ್ಲಿ ಬೇಕಂದರೆ ಇಡ್ಲಿ ಅಥವಾ ಉಪ್ಪಿಟ್ಟು ಬೇಕಂದರೆ ಉಪ್ಪಿಟ್ಟು ಕೂಡ ಮಾಡ್ಕೋಬೋದು ಹಾಗೆ ಇದೇ ಒಂದು ಪ್ರಿಮಿಕ್ಸ್ನಿಂದ ನಾವು ದೋಸೆ ಕೂಡ ಮಾಡ್ಕೋಬೋದು ಮೊಸರನ್ನು ಹಾಕಿಬಿಟ್ಟು ಇಡ್ಲಿ ಹಿಟ್ಟಿನಿಂದನೇ ನಾವು ಉತ್ತಪ್ಪ ಮಾಡ್ಕೋಬೋದು ಅದರ ತೆಳ್ಳಗಿನ ದೋಸೆ ಬರಲ್ಲ ಉತ್ತಪ್ಪ ಥರ ಮಾಡ್ಕೋಬೋದು ನೋಡಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು